मुंद बंद कुंदिरल्ले गुडी कट्टि कूतोर साकष्टु जाग अद्रि इल्लेन मुत्यान फौळि बहळ होडतद अल्लि कुडुकित इल्लि कुल्तंद्र बहळ चंद काणतद हाडिकि ಒಮ್ಮತವೆಲ್ಲಾ ಪುರಾಣಕಾರರು ವೇದಿಕೆ ಮೇಲೆ ಬಂದು ಕೂತ್ರಪ್ಪ ಅಂತಂದ್ರೆ ಹೊಳ್ಳಿ ಹೋಗಕ್ಕೆ ತಮಗೆ ಅವಕಾಶ ಇಲ್ಲ. ಈ ಎಲ್ಲಾ ನಿರ್ಣಯ ಮುಖಾಂತರ ನಮ್ಮ ಮಹಾರಾಯರು ಹೇಳ್ತಾರ ಹಿಂಗಂದ್ರಿ ನಾವು ಅದ ಹೇಳಕತ್ತೀವ್ರಿ ಅವ್ರಿಗೆ ಏ 11 ತನ ಅವ್ರು ಹೆಂಗ್ರಿ ಬಾಳ ಆತ ಟೈಮ್ बरकतारी ना केतीन रि फाइनल बंदी मत यार बर मुगित्री तेलवी अथवा मेलवर आली कूड़ीतक गुरु हिरीयर आली निर्णय मोबाइल रिकॉर्डिंग तावु इवरु नम नागठाण ग्राम श्रेष्ठ पुराणकार मालिंगराय महाराज ಯಾವ ರೀತಿ ವಿಷಯಗಳನ್ನು ನಡೆಸಬೇಕು ಇಲ್ಲಿ ಏನು ನಿಯಮಾವಳಿಗಳ ಕಮಿಟಿ ಅವರು ಹಾಕಿ ಕೊಟ್ಟರು ಅನ್ನುವಂತ ತಮ್ಮ ಮುಂದೆ ಎಲ್ಲರೂ ಹೇಳ್ತಾರೆ ದಯವಿಟ್ಟು ಲಕ್ಷ ಕೊಟ್ಟು ಕೇಳಬೇಕು ಜಗದ್ಗುರು ರೇವಣಸಿದ್ಧೇಶ್ವರ ಪವಿತ್ರ ಪಾದಾರ್ಪಣೆಗಳಲ್ಲಿ ಪಡಮಟ್ಟು ಕುಲಗುರು ಬೀರಲಿಂಗೇಶ್ವರನ ದಿವಚರಣಕ್ಕೆ ದೀರ್ಘನ ಪ್ರಣಾಮಗಳನ್ನು ಸಲ್ಲಿಸಿ ಮಹಿಮಾಂತಕ ಮಾಳಿಂಗರಾಯನ ಭಕ್ತಿಯ ಪಾದಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಗ್ರಾಮದ ಆರಾಧ್ಯ ದೈವವನ್ನಾಗಿರುವಂತ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತ ಯಾವ ನಮ್ಮ ದಾವಲ್ಮಲ್ಲಿಗೆ ಮತ್ತು ನನ್ನ ಪವಿತ್ರ ಪದಕ್ಕೆ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಜಟಾ ಮಠದವರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಎರಡು ಡೊಳಿನ ಕಲಾವಿದರಿಗೂ ಕೂಡ ಮತ್ತು ಪುರಾಣಕಾರರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ಇವತ್ತು ದಿವಸ ಯಾವ ವಿಜಯಪುರ ಜಿಲ್ಲೆ ಸಿಂಧಗಿ ತಾಲೂಕಿನ ಶುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರುವಂತ ಈ ಕೊಕ್ಕಟ್ನೂರ ಗ್ರಾಮದಲ್ಲಿ ಏನ್ ಮಾಡಿದ್ರು ಅಂತಕಂತ ತಮ್ಮೆಲ್ಲರಿಗೂ ಗುರ್ತದ ಇವತ್ತು ದಿವಸ ಯಾವ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಯಾವ ದಾವಲಿಗೆ ಮೂಲಕ ಮುತ್ತನ ಒಂದು ಜಾತ್ರಾ ನಿಮಿತ್ತವಾಗಿ ಎರಡು ಒಳ್ಳೆಯ ಜಗತ್ತು ಪ್ರಸಿದ್ಧ ಸುಪ್ರಸಿದ್ಧ ಡೊಳಿನ ಕಲಾ ಗಾಯನ ಸಂಘ ಇವತ್ತು ದಿವಸ ಕೊಕ್ಕಟ್ನೂರು ಗ್ರಾಮದೊಳಗೆ ದಾವಲಿಗೆ ಮೂಲಕ ಮುತ್ತನ ಜಾತ್ರೆಯಲ್ಲಿ ಕೂಡಿಸಿದಾಗಿದೆ ಎರಡು ಮಾಳಿಂಗರಾಯ ಪೀರದೇವರ ಮಠಮನೆ ಮೇಳ ಕೂಡಿಸಿದಾಗಿದೆ ಎರಡು ಮಾಳಿಂಗರಾಯ ಪೀರದೇವರ ಮಠಮನೆ ಮೇಳಗಳು ಇದ್ದುದರಿಂದ ಇವತ್ತು ದಿವಸ ಇಲ್ಲಿ ಹಾಡಿಗೆ ಹೆಂಗ್ ನಡೆಯಬೇಕಾಗಿದೆ ಈ ಎರಡು ಮೇಳನ ನಡೆಬರಕ್ಕೆ ಇವತ್ತು ದಿವಸ ಒಂದು 5 ಕೋಟಿ ಡಾಲ ಮತ್ತು 5 ತೊಲೆ ಬೆಳ್ಳಿ ಕಡೆ ನೀಡಲಾಗಿದೆ ಈ 5 ಕೋಟಿ ಡಾಲ ಒಂದು ಬೆಳ್ಳಿ ಕಡೆ ಎದರೊಳಗಪ್ಪ ಅಂದ್ರೆ ಎರಡು ಮೇಳನೊಳಗೆ ಪ್ರಶ್ನೆ ಉತ್ತರದೊಳಗೆ ಯಾರು ಉತ್ತರ ಹೆಚ್ಚಿಗೆ ಕೊಡ್ತಾರೆ ನೋಡು ಅವರಿಗೆ ಡಾಲ ಮತ್ತು ಬೆಳ್ಳಿ ಕಡೆ ಹೋಗ್ತದೆ ಆದ್ರೆ ಪುರಾಣ ಪ್ರಶ್ನೆಗಳು ಯಾವ ಪ್ರಕಾರ ಇರಬೇಕು ಹೆಂಗ ಇರಬೇಕು ಎಂತ ಸಿದ್ರ ಹೆಸರು ಇಡಬೇಕು ಅನ್ನುವಂತ ಈಗಾಗ್ಲೇನೆ ಭಂಡಾರ ಕೂಡಾಗಿ ಅಡ್ವಾನ್ಸ್ 50 ನಿಮಿಷ ಯಾವ ಕೊಗಟ್ಟೂರು ಗ್ರಾಮದ ದಾವಲಿ ಮಲ್ಲಿಗೆ ಮುತ್ತನ ಜಾತ್ರಾ ಕಮಿಟಿ ಅವರು 50 ನಿಮಿಷ ಅಡ್ವಾನ್ಸ್ ಮೇ ಭಂಡಾರ ಕೂಡಾಗಿ ಯಾವ ಯಾವ ಪ್ರಕಾರ ಇಲ್ಲಿ ಪುರಾಣಗಳು ನಡೆಯಬೇಕು ಯಾವ ಪ್ರಶ್ನೆ ಹೆಂಗ್ ನಡೆಸಬೇಕು ಅನ್ನುವಂತ ಅಡ್ವಾನ್ಸ್ ಹೇಳಿರಲ್ಲ ಆ ಕಮಿಟಿ ಒಂದು ಸಾರಿ ಎಲ್ಲರೂ ಜೋರಾಗಿ ಚಪ್ಪಾತಿ ಹೊಡಬೇಕು ಅಂತ ಬಲಿ ಅಂತ ಯಾಕಕ್ಕೆ ಹೆಂಗ್ ಮಾಡುಪ್ಪ ಕಮಿಟಿ ಮಾಡುವಂತ ಹೆಂಗ್ ಯಾಕಪ್ಪ ಅದಕ್ಕೆ ಹೆಂಗ್ ಬಾಕಿ ಮಾಡಂಗಿಲ್ಲ ಕೆಲವೊಂದ ಕಡೆ ಅಲ್ಲೇ ಬಂದ ಅಲ್ಲೇ ಮಾಡಿ ಅಲ್ಲೇ ಏನೋನೋ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಒಂದು ಸ್ಕೌಟ್ನೂರು ಗ್ರಾಮದೊಳಗ ಎಲ್ಲ ಅಡ್ವಾನ್ಸ್ ಏನು ಹೇಳಬೇಕು ಅನ್ನುವಂಥದ್ದು ಎಲ್ಲ ಹೇಳಿದಾಗದ ನಾವೇನು ಹೇಳುವಂಥದ್ದೇನು ಬಹಳ ಇಲ್ಲ ಏನಪ್ಪ ಅಂದ್ರೆ ಇವ್ರ ಮ್ಯಾಲಿನವರಿಗೆ ಹೇಳಿದಾಗ ಎಲ್ಲರಿಗೆ ಮ್ಯಾಲವ್ರಿಗೆ ಗೊತ್ತದ ಆದ್ರೆ ಕೊಟ್ಟಿರುವಂತ ದೈವಕ್ಕೂ ಗೊತ್ತಾಗಬೇಕಾಗ ಹೌದಲ್ಲ ಏನು ನಿಯಮಗಳಿ ಮ್ಯಾಲಿಗಳಿಗೆ ಹೇಳ್ಯಾರ ಅನ್ನುವಂಥದ್ದು ದೈವಕ್ಕಾಟ ಗೊತ್ತಾಗಬೇಕಾಗ ಇನ್ನುಳಿದ ನಿಯಮಗಳನ್ನ ಕೆಲವೊಂದು ಎರಡು ಮ್ಯಾಲಿನವರಿಗೆ ಮತ್ತು ಪುರಾಣಕಾರರಿಗೆ ಇವತ್ತು ದಿವಸ ಹೇಳಬೇಕಾಗ ಇವತ್ತು ದಿವಸ ಈ ಕೊಗಟ್ನೂರು ಗ್ರಾಮದೊಳಗೆ
ನಿರ್ಣಾಯಕ ಆಗಿ ಒಂದು ಶಿವ ಒಂದು ಸ್ಥಾನದೊಳಗೆ ಒಂದು ಧರ್ಮದ ಕಟ್ಟಿ ಮೇಲೆ ಒಂದು ನಾವು ಕುತ್ತೆಪ್ಪ ಅಂದ್ರೆ ಆ ಮೇಲು ಅಟ್ಟೆ ಒಂದು ನಿಮಿಷ ಈ ಮೇಲು ಅಟ್ಟೆ ಕೊಗಟ್ನೂರ್ ಮೇಲು ಅಟ್ಟೆ ಶಿವನಿಗೆ ಮೇಲು ಅಟ್ಟೆ ಇವತ್ತು ನಿಮಿಷ ನಾಗಡಾ ಸಿದ್ಧ ದಾವಲ ಮಲ್ಲಿಕರ ಭಂಡಾರ ಸಾಕ್ಷಿಯಾಗಿ ಹೇಳುವಂತ ಮಾತು ಇವತ್ತು ಯಾಕಂದ್ರೆ ಇವತ್ತು ಶೇಡು ನಮ್ಮ ಮಡಿಮನಿ ಮೇಲೆ ಇದ್ರಿಂದ ಆ ಮೇಲು ಒಂದು ಬೇರೆ ಇಲ್ಲ ಈ ಮೇಲೆ ಒಂದು ಬೇರೆ ಇಲ್ಲ ಭಂಡಾರ ಸಾಕ್ಷಿಯಾಗಿ ಇವತ್ತು ನಿಮಿಷ ಯಾವ ಮೇಲೆ ಆ ಉತ್ತರ ಹೆಚ್ಚು ಕೊಡ್ತಾರೆ ಅವರಿಗೆ ಡಾಲ ಕಡೆ ಹೋಗ್ತದ ಇನ್ನ ಮ್ಯಾಳಿಗೆ ಸರ್ದೊಡಿ ಎರಡು ಮ್ಯಾಳಿಗೆ ತೋರಿಸುವಂತ ನಿಯಮಾವಳಿಗಳು ಹೆಂಗ ಅದಾವ ದಯವಿಟ್ಟು ಎಲ್ಲರೂ ಕೇಳ್ರಿ ಮೊಬೈಲ್ ರೆಕಾರ್ಡ್ ಮಾಡ್ಕೋತಾರೆ ಮಾಡ್ಕೋರಿ ಯಾಕಂದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡ ಮೇಲೆ ಆ ನಿಮ್ಮ ನಿಮ್ಮ ಮೊಬೈಲ್ಗಳನ್ನ ನಮ್ಮ ಕಮಿಟಿಗೆ ವಾಪಸ್ರಿ ಆ ಮೊಬೈಲ್ಗಳನ್ನ ಮತ್ತೆ ಮುಂಜಾನೆ ನಿಮಗೆ ಕೊಡ್ಲಾಕ ಅನುಕೂಲ ಆಗ್ತದೆ ಏನಪ್ಪ ಅದಕ್ಕೆ ಒಂದೇದು ಜನರಲ್ ಹಾಲ್ ಮತದಲ್ಲಿ ಒಟ್ಟು 10 ಪ್ರಶ್ನೆಗಳು ಮಾಡಬೇಕು ಏನೋ ಜನರಲ್ ಹಾಲ್ ಮತದಲ್ಲಿ ಒಟ್ಟು 10 ಪ್ರಶ್ನೆಗಳು ಮಾಡಬೇಕು ಆ ಬುಕ್ಕಿನ ಮೇಲೆ ಹಾಲ್ ಮತ ಹೆಡ್ಡಿಂಗ್ ಇರುವಂತ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ನೀವು ಮಾಡುವಂತ ಪುರಾಣ ಪುಸ್ತಕ ಮೇಲೆ ಹಾಲ್ ಮತ ತೆಳಿರಬಾರದು ಜನರಲ್ ಪುಸ್ತಕ ಪುರಾಣಗಳು ಇರಬೇಕು ಇನ್ನ ಪ್ರಶ್ನೆ ಮಾಡುವ ಪುಸ್ತಕಗಳು 200 ಪುಟಕ್ಕಿಂತ ಮೇಲ್ಪಟ್ಟಿರಬೇಕು ನೀವು ಮಾರುವಂತ ಪುರಾಣ ಪುಸ್ತಕ ಎಷ್ಟು ಪೇಜ್ ಇರಬೇಕಂದ್ರೆ 200 ಪುಟದ ಮೇಲೆ ಆ ನೀವು ಮಾರುವ ಪ್ರಶ್ನೆ ಮಾಡುವಂತ ಪುರಾಣ ಪುಸ್ತಕ ಇರಬೇಕು ಇನ್ನ ಆ ಪುಸ್ತಕ ಎಷ್ಟನೇ ಇಸ್ವಿ ಒಳಗ ಪ್ರಿಂಟ್ ಆಗಿರಬೇಕಂದ್ರೆ 2020 ಡಿಸೆಂಬರ್ 31 ಒಳಗೆ ಪ್ರಿಂಟ್ ಆಗಿರುವಂತ ಪುರಾಣ ಪುಸ್ತಕ ಮಾತ್ರ ನಡೀತಾವ 21 ಇಸ್ವಿಗೆ ನಡೆಯಂಗಿಲ್ಲ ಇದನ್ನ ತಲೆಯಾಗಿ ಇಟ್ಕೋರಿ ಇನ್ನ ಪ್ರಶ್ನೆಗಳು ಹೆಂಗ ಮಾಡಬೇಕಂದ್ರ ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮಕ್ಕೆ ಪ್ರಶ್ನೆ ಇರಬೇಕು ಪ್ರಶ್ನೆಗಳು ಹೆಂಗ ಮಾಡಬೇಕಪ್ಪ ಅಂದ್ರೆ ಶತ್ರು ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಉದಾಹರಣೆಗೆ ಹೆಂಗಪ್ಪ ರೇವಣ ಸಿದ್ಧ ಮರುಳು ಸಿದ್ಧ ಸಿದ್ಧರಾಮ ಬೀರದೇವರ ಮಾಳಿಂಗರಾಯ ಭೂತ ಸಿದ್ಧ ಮತ್ತು ಅಮೋಘ ಸಿದ್ಧ ಈ ಹೇಳುವಂತ ಸಿದ್ಧರ ಹೆಸರುಗಳನ್ನ ಇಟ್ಟು ಮಾತ್ರ ಪ್ರಶ್ನೆ ಮಾಡಬೇಕು ಬೇರೆ ಸಿದ್ಧರ ಹೆಸರುಗಳು ಇಟ್ಟರೆ ಮಾತ್ರ ನಡೆಯಂಗಿಲ್ಲ ಅವಕಾಶ ಇಲ್ಲ ಇನ್ನ ಆ ಮತ್ತ ನಮ್ಮ ಹಾಲ್ ಮತ್ತೊಳಗ್ರ ರಗಡ್ ಮತ ಸಿದ್ಧರದಾರಲ್ಲ ತಣ್ಬೋದು ನೀವು ಹೆಣ್ಮಕ್ಳು ಹಾಲ್ ಮತ್ತೊಳಗದ್ರ ಅವ್ರ ಹೆಸರು ಇರ್ಬೋದಲ್ಲ ತಿಳ್ಬೇಕು ಅವ್ ನಡೆಯಂಗಿಲ್ಲ ಈಗೇನು ಹೆಸರು ಹೇಳೇವಲ್ಲ ಈ ಹೇಳುವಂತ ಸಿದ್ಧರ ಹೆಸರು ಇಟ್ಟು ಮಾತ್ರ ಪ್ರಶ್ನೆಗಳು ಮಾಡಬೇಕು ಇನ್ನು ಮುಂದಿನ ಏನಪ್ಪ ಅಂತ ಕೇಳಿದ್ರೆ ಪ್ರಶ್ನೆಗಳು ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮದವರೆಗೆ ಇರಬೇಕು ಮಧ್ಯದಲ್ಲಿ ಯಾವುದೇ ಚಿಹ್ನೆ ಬರುವಂತಿಲ್ಲ ಯಾವುದೇ ಚಿಹ್ನೆ ಅಂದ್ರೆ ಕಾಮ ಅಲ್ಪವಿರಾಮ ಪೂರ್ಣ ಕ್ವಶನ್ ಆರ್ಥಿಕ ಚಿಹ್ನೆ ಈಗೇನು ಬರ್ತಾವಲ್ಲ ಚಿಹ್ನೆಗಳು ಯಾವುದೇ ಚಿಹ್ನೆ ಪ್ರಶ್ನೆಗಳಿಗೆ ಬರಬಾರದು ಆಮೇಲೆ ಪ್ರಶ್ನೆಗಳಲ್ಲಿ ಮೊದಲ ಹಾಗೂ ಕೊನೆಯ ಶಬ್ದ ಗೋಚರವಾಗಿರಬೇಕು ಮೊದಲ ಹಾಗೂ ಕೊನೆಯ ಶಬ್ದ ಗೋಚರವಾಗಿರ್ಬೇಕು ಹೆಂಗಪ್ಪ ಅಂದ್ರೆ ಫಸ್ಟ್ ಗೆ ಈಗ ಒಂದು ಮಾಳಿಂಗರಾಯ ಅಂತ ತಗೊಂಡ್ರೆ ಮಾಳಿಂಗರಾಯ ಅಂತ ಹೇಳಿ ಪೂರ್ಣ ತಗೊಂಡು ಲಾಸ್ಟ್ನೇ ಶಬ್ದ ಏನಿರ್ತದಲ್ಲ ಅದನ್ನು ಕೂಡ ಪೂರ್ಣವಾಗಿರ್ಬೇಕು ಎಲ್ಲಿ ಫಸ್ಟ್ ಶಬ್ದ ಲಾಸ್ಟ್ ಶಬ್ದದೊಳಗೆ ಅಡಕೆ ಮಾಡಬಾರದು ಇನ್ನ ಆ ಒಂದು ಪ್ರಶ್ನೆದೊಳಗೆ 2 ಅಡಕೆ ಆಗಿರ್ಬೇಕು ಅಕ್ಷರ ವಾಯ್ಸ 2 ಅಡಕೆ ಮಾಡಬೇಕು ಹೌದಲ್ಲ ಏನ್ ಇದ್ರ ಮುಂದಿನಪ್ಪ ಅಂತ ಕೇಳಿದ್ರೆ ಒಂದು ಪುಸ್ತಕದಲ್ಲಿ ಒಂದೇ ಪ್ರಶ್ನೆ ಮಾಡಬೇಕು ಏನೊಂದು ಪ್ರಶ್ನೆ ಮಾಡಿದ್ರು ಆ ಪುಸ್ತಕದೊಳಗೆ ಮತ್ತೊಂದು ಪ್ರಶ್ನೆ ಮಾಡುವಂತಿಲ್ಲ ಒಂದು ಪುಸ್ತಕದೊಳಗೆ ಒಂದೇ ಪ್ರಶ್ನೆ ಮಾತ್ರ ಮಾಡಬೇಕು ಇನ್ನು ಮುಂದಿನ ಏನಪ್ಪ ಅಂತ ಕೇಳಿದ್ರೆ ಈ ಒಂದು ಇಲ್ಲಿವರೆಗೆ ಏನು ನಾವು ನಿಯಮಾವಳಿಗಳು ಹೇಳಿದ್ವಲ್ಲ ಇಲ್ಲಿವರೆಗೆ ಹೇಳುವಂತ ನಿಯಮಾವಳಿಗಳನ್ನೆಲ್ಲ ಅಡ್ವಾನ್ಸ್ ನಿಮಗೆ ಭಂಡಾರ ಕೊಡೋಗೆ 2 ಮೇಳಗಳಿಗೆ ಹೇಳಿದಾಗೆಲ್ಲ ಹೇಳಾರಲ್ರಿ ಹಾ ಇಲ್ಲಿವರೆಗೆ ನಿಮಗೆ ಏನ್ ಹೇಳಾರ ನಿಮಗೆ ಹೇಳಾರ ನಿಮಗೆ ಹೇಳಾರಲ್ರಿ ಹಾ ಇಲ್ಲಿವರೆಗೆ ಏನ್ ನಾವ್ ಹೇಳುವಂತ ನಿಯಮಾವಳಿಗಳು ಎಲ್ಲ ಮೇಳಗಳಿಗೆ ಭಂಡಾರ ಕೊಡೋಗೆ ಹೇಳಿದಾಗೆಲ್ಲ ಇನ್ನು ಕೆಲವೊಂದು ಇನ್ನೊಂದು ನಿಯಮಗಳಲ್ಲಿ ಏನು ನಾವು ಪಾಲಿಸಬೇಕಾಗಿದೆ ಅನ್ನುವಂಥದ್ದು ಮಾತ್ರ ಇನ್ನೊಂದು ಕೆಲವೊಂದು ನಿಯಮಾವಳಿಗಳದಾವ ಅವ್ರನ್ನ ನಮ್ಮ ಸಹಕಲಾವಿದರಾಗಿರುವಂತ ನಮ್ಮ ಸಹಪಾಠಿಗಳಾಗಿರುವಂತ ಎಂ ಮಾಸ್ತರ ಕೊರಳೂರು ಹೇಳ್ತಾರೆ ಸಹವಿಸ್ತಾರವಾಗಿ ದಯವಿಟ್ಟು ದಯವಿಟ್ಟು ಯಾರು ಗದ್ದಲ ಮಾಡಲಾರ ಶಾಂತವಾಗಿ ಹೊತ್ತೊಂದನ ಕೂತ ಆಲಿಸಬೇಕಾಗಿ ತಮ್ಮೆಲ್ಲ ವಿನಂತಿಸಿಕೊಂಡು ದಯವಿಟ್ಟು ಯಾರ್ಯಾರು ನಮ್ಮ ಕಮಿಟಿ ಅವರೊಬ್ರು ಅವ್ರು ಕೂಡ ಎಲ್ಲ ಮೊಬೈಲ್ಗಳನ್ನ ಗೋಯ ಮಾಡ್ಕೋರಿ ಇನ್ನ ಪುರಾಣಕಾರ ಎಷ್ಟೇ ಮಂದಿ ಇದ್ರೆ ನೀವು ಹತ್ತಿನ ಯಾರು ಬರೋದಿಲ್ಲ
ಇಲ್ಲಿ ಯಾರು ಬಂದ್ರಪ್ಪ ಹಾಳಿ ಮತ್ತವರು ಯಾರು ಪುರಾಣಕಾರಿ ಅವಕಾಶಲ್ಲಿ ಒಂದ್ಸಾರಿ ಬಂದು ಕೂತ್ಮೇಲೆ ನಿಮ್ ಯಾರ್ಯಾರು ಹೆಂಗ ಇದ್ರಪ್ಪ ಹೀಗೆ ಕರ್ಕೋರಿ. ಒಂದ್ಸಾರಿ ಬಂದ್ರಪ್ಪ ಹಿಂದಾಡಿ ಯಾರು ಬರ್ತಂದ್ರು ಕರ್ಕೋದಿಲ್ಲ, ಮತ್ತೊಂದು ಯಾವಾಗ ಬುಕ್ ನಾವು ಬರ್ತಂದ್ರು ತಗೋದಿಲ್ಲ. ಏನೇ ನೀವು ಬುಕ್ ಬೇಗ ಏನೇ ತರುತ್ತಪ್ಪ ಅಂದ್ರೆ ಹೀಗೆ ತಂದ ಕೆಸನ್ ಹೀಗೆ ಇಟ್ಕೋಬಹುದು. ನೀವು ಮತ್ತೊಂದು ಹಾಳೆ ಇನ್ನೊಂದು ಬ್ಯಾಗ್ ಹಿಂದ್ ಬರ್ಲಾಗತ್ತಂದ್ರಪ್ಪ ಅಂದ್ರೆ ನಾವು ಕೇಳೋರಲ್ಲ. ಇಲ್ಲಿವರೆಗೆ ಹಿರಿಯರಾಗಿರ್ತಕ್ಕಂತ ನಮ್ಮ ಮಾನಿಂಗರಾಯ ಮಹಾರಾಯರು ಕಮಿಟಿ ನಿರ್ಣಯಗಳನ್ನ ಭಂಡಾರ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಕ್ಕಂತ ನಿರ್ಣಯಗಳು, ಇನ್ನು ಕೆಲವೊಂದು ಉಳಿದ ನಿಯಮಾವಳಿಗಳನ್ನ ವೇದಿಕೆ ಮೇಲೆ ಬರ್ನ ಹೇಳ್ತೀವಿ ತಿಳ್ಕೊಂಡು ಹೇಳಿದ್ದೆವು. ಆ ಉಳಿದ ನಿಯಮಾವಳಿಗಳು ಯಾವ ರೀತಿ ಅದಾವಪ್ಪ ಅಂತ ತಾವೆಲ್ಲ ಎರಡೂ ಕಲಾ ಸಂಘದವರು ಪುರಾಣಕಾರರು ಲಕ್ಷ್ಯ ಬಿಟ್ಟು ಕೇಳಬೇಕು. ಪುರಾಣಕಾರರು ವೇದಿಕೆ ಮೇಲೆ ಬರಬೇಕು, ಒಂದು ಸಲ ಬಂದ ಪುರಾಣಕಾರರು ಅವರೇ ಇರಬೇಕು, ಬೇರೆ ಪುರಾಣಕಾರರಿಗೆ ಅವಕಾಶವಿಲ್ಲ, ಹೊರಗಿನ ಚೀಟಿ ಪುಸ್ತಕಗಳಿಗೆ ಕೂಡ ಅವಕಾಶ ಇರುವುದಿಲ್ಲ. ಈಗ ಹೆಂಗ ಆಗ್ತದ ಅಂತ ಕೇಳಿ ಈಗ ಪುರಾಣಕಾರರು ಬರ್ತಾರೆ, ಇನ್ನೊಂದು ತಾಸು ಹನ್ನೆರಡು ಸುಮಾರು ಎಲ್ಲವರು ಲಕ್ಷಗನು ಮತ್ತೊಬ್ಬ ಬಂದು ಕುಂದಿರ್ತಾನ. ಇಲ್ಲಾಂದ್ರೆ ಯಾವ ಮಾರ್ಲೆ ಏನಾರು ಮಾಡ್ತಾ ಚೀಟಿ ಬರ್ತಾವ ಪುಸ್ತಕ ಬರ್ತಾವ ಅದಕ್ಕೆ ಯಾವುದೇ ರೀತಿ ಆಸ್ಪದ ಇಲ್ಲ. ಇನ್ನು ಎರಡನೇ ನಿಯಮ ಏನಪ್ಪಾ ಅಂದ್ರೆ ಪ್ರಶ್ನೆ ಮಾಡಿರುವಂತ ಪುರಾಣ ಪುಸ್ತಕಗಳು ಜೆರಾಕ್ಸ್ ಸ್ಕ್ಯಾನ್ ಡೂಪ್ಲಿಕೇಟ್ ಕಂಡು ಬಂದಲ್ಲಿ, ಯಾಕಂದ್ರೆ ಇವು ಮೇನ್ ಅದಾವು. ಕೆಲವೊಂದು ಪುಸ್ತಕಗಳು ಜೆರಾಕ್ಸ್ ಡೂಪ್ಲಿಕೇಟ್ ಮತ್ತು ಸ್ಕ್ಯಾನ್ ಮಾಡಿರ್ತಕ್ಕಂತ ಪುಸ್ತಕಗಳಲ್ಲಿ ಏನಾದರೂ ಪ್ರಶ್ನೆ ಮಾಡಿದ್ದೇ ಆದ್ರ ಪ್ರಶ್ನೆ ಮಾಡಿದ ಬಳಿಕ ಮುಂಜಾನೇನಪ್ಪಾ ಅಂದ್ರೆ ನಿರ್ಣಯ ಕೊಡುವಂತ ಸಂದರ್ಭದೊಳಗ ಇದು ಡೂಪ್ಲಿಕೇಟ್ ಬುಕ್ ಅದ, ಇದು ಸ್ಕ್ಯಾನ್ ಅದ, ಇದು ಏನಪ್ಪಾ ಅಂದ್ರೆ ಜೆರಾಕ್ಸ್ ಅದ ಅನ್ನುವಂತ ಜೇರು ಗೊತ್ತಾಯ್ತಪ್ಪ ಅಂತಂದ್ರ ಅವ್ರು ಏನ್ ಮಾಡಿರ್ತಾರ ನೋಡ್ರಿ, ಅದು ಎದುರಾಳಿ ತಂಡಿಗೆ ನೇರವಾಗಿ ಏನಪ್ಪಾ ಅಂತಂದ್ರೆ ಡಾಲ ಮತ್ತು ಕಡೆ ಎತ್ತು ಕೊಟ್ಟು ಬಿಡೋರು. ನಾವ್ ಯಾರಿಗೆ ಕೇಳಲ್ಲ, ಇದನ್ನ ಮೇನ್ ತಿಳ್ಕೊರಿ ನೀವು. ಡೂಪ್ಲಿಕೇಟ್ ಸ್ಕ್ಯಾನ್ ಜೆರಾಕ್ಸ್ ಇದರ ಏನು ಮಾಡುವಂತ ಜೇರು ಮಾಡಿದ್ರಪ್ಪ ಅಂತಂದ್ರೆ ಎದುರಾಳಿ ತಂಡಕ್ಕೆ ನೇರವಾಗಿ ಏನಪ್ಪಾ ಅಂದ್ರೆ ಡಾಲ ಕಡೆ ಎತ್ತು ಕೊಟ್ಟು ಬಿಡ್ತೀವ್ರು. ಇನ್ನ ಆಟ ನಾಟಕ ಕಾದಂಬರಿ ಪತ್ರಿಕೆಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ, ಆಟ ನಾಟಕ ಕಾದಂಬರಿಗಳಲ್ಲಿ ಪ್ರಶ್ನೆಗಳನ್ನ ಮಾಡುವಂತಿಲ್ಲ. ಮೇಲಿನ ಎಲ್ಲಾ ಕಲಾವಿದರು ಹಾಗೂ ಪುರಾಣಕಾರರ ಮೊಬೈಲ್ಗಳನ್ನು ಕಮಿಟಿಗೆ ಒಪ್ಪಿಸಬೇಕು. ಇಲ್ರಿ ಏನ ಹೇಳ್ತೀರಿ, ಮೇಲಿನ ಎಲ್ಲಾ ಕಲಾವಿದರು ಹಾಗೂ ಪುರಾಣಕಾರರ ಮೊಬೈಲ್ಗಳನ್ನು ಕಮಿಟಿಗೆ ಒಪ್ಪಿಸಬೇಕು. ಒಂದು ವೇಳೆ ತದನಂತರದಲ್ಲಿ ಯಾರೊಬ್ಬರ ಹತ್ರ ಮೊಬೈಲ್ ಕಂಡು ಬಂದಲ್ಲಿ ಎದುರಾಳಿ ತಂಡಕ್ಕೆ ಎರಡೂ ಅಂಕಗಳನ್ನು ನೀಡಲಾಗುವುದು. ಈಗ ಪುರಾಣ ಏನಪ್ಪಾ ಅಂದ್ರೆ ಎಲ್ಲರ ಕೈಲೇ ಫೋನ್ ಇಸ್ಕೊಳಕತ್ತಿರ್ನಿ, ಅದ್ರಾಗ ಒಬ್ಬ ಏನ್ ಮಾಡ್ತಾನೆ ಅಲ್ಲೇನ್ ಮಾಡ್ತಾರ ತೋ ಚೋರ್ ಕಿಸೆದ ಇಟ್ಕೊತಾನ. ಮತ್ತೊಮ್ಮ ಹುಡುಕಾಡುವಂತ ಸಂದರ್ಭದಲ್ಲಿ ಏನರೇ ಏನಪ್ಪಾ ಅಂದ್ರೆ ಮೊಬೈಲ್ ಸಿಕ್ತಪ್ಪ ಅಂತಂದ್ರೆ ಎದುರಾಳಿ ತಂಡಕ್ಕೆ ನೇರವಾಗಿ ಎರಡು ಅಂಕ ಕೊಡೋರು. ಅದು ಹೇಳೇ ಬಿಟ್ಟಿವಲ್ರಿ, ಈಗ ಮತ್ತೆ ಯಾರು ಬರಲ್ರ. ಇನ್ನ ಪ್ರಶ್ನೆಗಳು ಬರೆಯುವ ಸಂದರ್ಭದಲ್ಲಿ ಅಕ್ಷರ ಲೋಪವಾದರೆ ಒಂದು ಅಂಕ ಎದುರಾಳಿ ಮೇಳಕ್ಕೆ ಕೊಡಲಾಗುವುದು. ಶಿವನಿಗೆ ಅವರು ಕೊಟ್ಟಿರ್ತಕ್ಕಂತ ಪ್ರಶ್ನೆದೊಳಗೆ ಏನಾದರೂ ಅಕ್ಷರದೊಳಗೆ ಲೋಪ ಆಯ್ತಪ್ಪ ಅಂತಂದ್ರ ಒಂದ್ ಅಂಕ ನೇರವಾಗಿ ಏನಪ್ಪಾ ಅಂತಂದ್ರೆ ಕೊಕಟ್ನೂರು ಕಲಾ ಸಂಘಕ್ಕೆ ಹೋಗ್ತದೆ. ಕೊಗಟ್ನೂರ್ ಅವರು ಕೊಟ್ಟಿರ್ತಕ್ಕಂತ ಪ್ರಶ್ನೆದೊಳಗೆ ಏನಾದರೂ ಅಕ್ಷರ ಲೋಪ ಆಲಿ ಒತ್ತಕ್ಷರ ಆಲಿ ಮ್ಯಾಲ ದೀರ್ಘ ಆಲಿ ಕಾವ್ ಏನೇ ತಪ್ಪು ಮಾಡಿದ್ರು ಕೂಡ ನೇರವಾಗಿ ಒಂದು ಏನೋ ಅಂಕ ಏನಪ್ಪ ಅಂತಂದ್ರೆ ಶಿವನಿಗೆ ಕಲಾ ಸಂಘಕ್ಕೆ ಹೋಗ್ತದೆ. ಇನ್ನ ಒಂದು ಪ್ರಶ್ನೆಗೆ ಉತ್ತರ ಹೇಳಿದವರಿಗೆ ಅಥವಾ ಬಿಡಿಸಿದವರಿಗೆ ಒಂದು ಅಂಕ ಕೊಡಲಾಗುವುದು. ಈಗ ಹತ್ತು ಪ್ರಶ್ನೆಗಳನ್ನ ಮಾಡಬೇಕು ತಿಳ್ಕೊಂಡು ಹೇಳಿದವನು. ಒಂದು ಪ್ರಶ್ನೆಕ್ಕ ಹತ್ತು ಅಂಕ ಕೊಟ್ರ ನೂರ ಅಂಕ ಅಥವಾ ಒಂದ್ ಅಂಕ ಕೊಟ್ರ ಹತ್ತು ಅಂಕ ಅಥವಾ ಅದು ಒಂದು ಕೊಡೋರ ಮೇಲೆ ಡಿಪೆಂಡ್ ಇರ್ತದೆ. ಈಗ ಒಂದ್ ಅಂಕ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ ನೇರವಾಗಿ ಉತ್ತರ ಬಿಡಿಸಿದ್ರಪ್ಪ ಅಂತಂದ್ರ ಎದುರಾಳಿ ಆ ತಂಡಕ್ಕೆ ಏನಪ್ಪಾ ಅಂತಂದ್ರ ಉತ್ತರ ಯಾರು ಹೇಳಿರ್ತಾರೋ ಅವ್ರಿಗೆ ನೇರವಾಗಿ ಒಂದ್ ಮಾರ್ಕ್ಸ್ ಹೋಗ್ತದೆ. ಪ್ರಶ್ನೆ ಓದಿದ ಮಾಸ್ತರ ಕೊನೆಯದಾಗಿ ಪುಸ್ತಕಗಳು ಪರಿಶೀಲನೆ ಮಾಡುವಾಗ ಅವರೇ ಇರಬೇಕು, ಮತ್ತೊಬ್ಬರಿಗೆ ವಾದ ಮಾಡಲು ಅವಕಾಶವಿಲ್ಲ. ಇದನ್ನ ಲಕ್ಷ್ಯ ಕೊಡ್ರಿ ನೀವು. ಇವತ್ತ ಕೊಕಟ್ನೂರು ಕಲಾ ಸಂಘದೊಳಗಾಲಿ ಶಿವಣಿಗಿ ಕಲಾ ಸಂಘದೊಳಗಾಲಿ ಯಾರು ಪ್ರಶ್ನೆಗಳನ್ನ ಓದ್ತೀರಿ ನೋಡಿ, ಈ ಓದುವಂತ ಸಂದರ್ಭದೊಳಗ ಕೊನೆಯದಾಗಿ ನಮ್ಮ ಜೊತೆ ನಿರ್ಣಯ ಕೊಡುವಂತ ಸಂದರ್ಭದೊಳಗ ಅವರೇ ಇರಬೇಕು, ಮತ್ತೊಬ್ಬರಿಗೆ ಯಾರಿಗೆ ಅವಕಾಶ ಇರುವುದಿಲ್ಲ. ಮತ್ತ ಮಾತಾಡೋಕೂ ಅವಕಾಶ ಇಲ್ಲ, ಅವ್ರು ಬರುವಂತೆ ಇಲ್ಲಿ ಇಲ್ಲಿ ಯಾರು ಓದಿರ್ತಾರ ಅವರೇ ಬರಬೇಕು, ಇಲ್ಲಿ ಯಾರು ಓದಿರ್ತಾರ ಅವರೇ ಬರಬೇಕು. ಪ್ರಶ್ನೆಗಳಿಗೆ ಉತ್ತರ ಹೇಳಲು ಬೆಳಗಿನ ಜಾವ 5:30 ಅವಕಾಶವಿರುತ್ತದೆ. ತದನಂತರದಲ್ಲಿ ಉತ್ತರಗಳಿಗೆ ಮಾನ್ಯತೆ ಇಲ್ಲ. 5:30 ನೀವು ಹುಡುಕ್ಯಾರಿ ನಿಮ್ ನಮ್ಮ ಸಾಮರ್ಥ್ಯ ಏನದು ಎಷ್ಟು ಸಿಗ್ತಾವ ತಂದು ಕೂಡಿ
ಐದು ಗಂಟೆ 31 ನಿಮಿಷ ಆದ ಬಳಿಕ ನನಗೆ ಐದು ಪ್ರಶ್ನೆ ಉತ್ತರ ಸಿಕ್ಕವ್ರಿ ಅಂದ್ರೆ ನಾವು ಒಂದು ತಗೊಳ್ಳೋರಲ್ಲ ಲಾಸ್ಟ್ ನಿಮಗೆ 5 ಗಂಟೆ 30 ನಿಮಿಷಗಳ ಸಮಯ ಅದರೊಳಗಾಗಿ ನೀವು ಎಟ್ಟಲ್ಲ ತೋಮರಿ 10 ಕತ್ತು ತೋಮರಿ ನಾವು ಸ್ವೀಕಾರ ಮಾಡ್ತೀವಿ 11 ತೋಮರಿ ಒಂದು ಎಕ್ಸ್ಟ್ರಾ ಸಿಕ್ಕಾದ್ರೆ ಬ್ಯಾರೆ ಬುಕ್ನಾಗಾದ್ರೆ ಅದನ್ನು ತಗೋತೀವಿ ನಾವು ಆದ್ರೆ 5 ಗಂಟೆ 31 ನಿಮಿಷ ಐತಪ್ಪ ಅಂತಂದ್ರೆ ನಿಮ್ಮ ಬುಕ್ಕ ಮುಟ್ಟಲ್ಲ ನಿಮ್ಮ ಬುಕ್ಕ ಮುಟ್ಟಲ್ಲ ಇನ್ನ ನಿರ್ಣಾಯಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಕಮಿಟಿ ಅವರು ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧರಾಗಿರಬೇಕು ಈಗ ಮುಂಜಾನೆ ಹೆಂಗ್ ಆಗುತ್ತೆ ಗೊತ್ತನ್ರಿ ಯಾಕಂತ ಕೇಳಿದ್ರೆ ವಾದ ಅಂದ್ರೆ ನಡಿವೆ ಮತ್ತೆ ಏನಾದ್ರು ನಿರ್ಣಾಯಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ದಾವಲು ಮಲ್ಲಿಕನ ಟ್ರಸ್ಟ್ ಕಮಿಟಿ ಅದು ಆ ಕಮಿಟಿ ಅವರು ಏನು ನಿರ್ಣಯ ತಗೋತಾರ ಎರಡೂ ಕಲಾ ಸಂಘದವರು ಅದಕ್ಕೆ ಬದ್ಧರಿರಬೇಕು ಹೌದಲ್ರಿ ಇನ್ನ ಪ್ರಶ್ನೆಗಳು ಮುನ್ನುಡಿ ಬೆನ್ನುಡಿ ಪರಿವಿಡಿಯಲ್ಲಿ ಮಾಡುವಂತಿಲ್ಲ ಇದನ್ನು ಸ್ವಲ್ಪ ಲಕ್ಷ ಕೊಡಬೇಕು ಮುನ್ನುಡಿ ಅಂತ ಬರೆದಿರ್ತಾರೆ ಯಾರೋ ಏನಪ್ಪಾ ಅಂತಂದ್ರೆ ಒಂದು ಬುಕ್ಕ ಬರೆದ್ರಪ್ಪ ಅಂತಂದ್ರೆ ಒಬ್ರು ಶಾಣ್ಯರ ಕೈಲೆ ದೊಡ್ಡ ಹಿರಿಯರ ಕೈಲೆ ಮುನ್ನುಡಿ ಬರೆಸ್ತಾರ ಅದರಾಗ ಪ್ರಶ್ನೆ ಮಾಡುವಂತಿಲ್ಲ ಹಿನ್ನುಡಿಯೊಳಗೆ ಮಾಡುವಂತಿಲ್ಲ ಬೆನ್ನುಡಿಯೊಳಗೆ ಪ್ರಶ್ನೆ ಮಾಡುವಂತಿಲ್ಲ ಪ್ರಶ್ನೆಗಳು ಅಧ್ಯಾಯದಲ್ಲಿ ಮಾಡಬೇಕು ಪ್ರಶ್ನೆಗಳ ಅಧ್ಯಯನ ಅಂತ ಚಾಲುವಾಗುತ್ತೆ ಪರಿವಿಡಿ ಮುಗಿದ ನಂತರ ಅಧ್ಯಯನ ಇರ್ತದ ಅಧ್ಯಯನದೊಳಗೆ ಪ್ರಶ್ನೆಗಳನ್ನು ಮಾಡಬೇಕು ಮತ್ತು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಎಂಎ ಪಿಎಚ್ಡಿ ಮಹಾಪ್ರಬಂಧದ ನಡೆಯುವುದಿಲ್ಲ ಕೆಲವೊಬ್ಬರು ಪಿಎಚ್ಡಿ ಮತ್ತು ಎಂಎ ಮಾಡಬೇಕಪ್ಪ ಅಂತಂದ್ರೆ ವಿಷಯಗಳನ್ನು ಸಂಗ್ರಹ ಮಾಡಿ ಏನಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರ್ತಾರ ಅದನ್ನೇ ಒಂದು ಬುಕ್ಕ ಜೆರಾಕ್ಸ್ ತಂದು ಏನಪ್ಪ ಅಂತ ಅದರಾಗ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ನಡೆಯುವಂತಿಲ್ಲ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದರೆ ಮಾತ್ರ ನಡೆಯುತ್ತದೆ ಇಷ್ಟು ನಿಯಮ ಅಳಗದವ ಇದರೊಳಗೆ ಏನಾರೇ ಈ ಕಲಾ ಸಂಘದವ್ರಿಗಾಗಿ ಈ ಕಲಾ ಸಂಘದ ಹಾ ಏನಾರೆ ಸಂಶಯ ಇತ್ತಂದ್ರೆ 5 ನಿಮಿಷ ಟೈಮ್ ಕೇಳ್ರಿ ಆಮೇಲೆ ಬಂದು ನೀವು ಏನಾರೆ ಕೇಳ್ತೀರಿ ಅಂದ್ರೆ ಯಾವುದಕ್ಕೂ ಆಸ್ಪದ ಇಲ್ಲ ಹೆಂಗ್ರಿ ಮಾಡ್ಬೋದಲ್ರಿ ನಾವು 200 ಕ್ಕಿಂತ ಮೇಲೆ ಹೇಳಿ ಯಾಕ್ರಿ ಮತ್ತೆ ಆ ಕಡೆ 201 ಇತ್ತಂದ್ರೆ ನಡೆಯಲ್ರಿ ಇದು ಸಾರಿ 199 200 ಹೇಳುದ ಕೇಳಿ ಬೇಕಾದಂಗ ಬರಲ್ಲ ಏನ್ರಿ ನಡೀತ ಸರ್ ಆಟ ಮಾಡ್ಬೋದು ಮತ್ತೆ ನೀವು ಏನಾದ್ರು ಕೇಳೋದಿದ್ರೆ ತಾವು ಕೇಳ್ಬೋದು ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಡೌಲ ಮಲಿಕಿ ದೋಸ್ತಾರ ಹೋದಿನ್ ಆ ಡೌಲ ಮಲಿಕನನ್ನ ನನ್ನ ಹೃದಯ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಯಾವ